ಹೈ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳು ಒಂದು ಪ್ರಶ್ನೆ ಡೌಟ್ಗಳು ಇದಾಗಿತ್ತು ಸೊ ವಿದ್ಯಾರ್ಥಿಗಳಿಗೆ ಬಿ ಎಡ್ಗೆ ಅಪ್ಲಿಕೇಶನ್ ಹಾಕುವಂಥ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ದಿನಾಂಕ ವಿಸ್ತರಣೆ ಮಾಡೋದ್ರಲ್ಲ ಸೊ ವಿದ್ಯಾರ್ಥಿಗಳಿಗೆ ಹಾಗಾಗಿ ಎಲಿಜಿಬಿಲಿಟಿ ಲಿಸ್ಟ್ನ ಯಾವಾಗ ಪ್ರಕಟ ಮಾಡ್ತಾರೆ ಸೊ ಒಂದು ಕೌನ್ಸಿಲಿಂಗಿನಿತ್ತಲ್ಲ ವೆರಿಫಿಕೇಶನ್ ಅದಂತೂ ಮುಂದಕ್ಕೆ ಹೋಗಿದೆ ಯಾವಾಗ ಮಾಡ್ತಾರೆ ಅದನ್ನು ಸೊ ಮೊದಲ ಒಂದು ಸಿಟ್ಟಿನ ಅಂದರೆ ಸುತ್ತಿನ ಸೀಟು ಹಂಚಿಕೆ ಯಾವಾಗ ಆಗುತ್ತೆ ಆಗೋ ಕಾಲೇಜ್ ಅಡ್ಮಿಷನ್ ಯಾವಾಗ ಏನು ಎತ್ತಂತ ಸಾಕಷ್ಟು ಡೌಟ್ಸ್ಗಳು ವಿದ್ಯಾರ್ಥಿಗಳಿಗಿತ್ತು ಇಲಾಖೆ ಕಡೆಯಿಂದಲೇ ಅಧಿಕೃತ ಆದೇಶ ಪ್ರಕಟ ಆಗಿತ್ತು ಸೊ ವಿದ್ಯಾರ್ಥಿಗಳಿಗೆ ದಿನಾಂಕ ವಿಸ್ತಾನೆ ಮಾಡಿದೀವಿ ನವೆಂಬರ್ ತಿಂಗಳ ಸಾರಿ ಡಿಸೆಂಬರ್ ತಿಂಗಳ ಹನ್ನೊಂದನೇ ತಾರೀಕು ತನಕ ಎರಡು ಸಾವಿರದ ಇಪ್ಪತ್ಮೂರು ತನಕ ದಿನಾಂಕ ಅಂತ ಬಟ್ ಬೇರೆ ಯಾವುದೇ ಒಂದು ಕೊಟ್ಟಿರಲ್ಲ ವಿದ್ಯಾರ್ಥಿಗಳಿಗೆ ಇಲಾಖೆ ಕೂಡ ಪ್ರಕಟ ಮಾಡಿದರೆ ಪರಿಷ್ಕೃತ ದಾಖಲಾತಿ ಪ್ರಕ್ರಿಯೆ ಪರಿಷ್ಕೃತ ವೇಳಾಪಟ್ಟಿನ ಕೇಂದ್ರೀಕೃತ ದಾಖಲಾತಿ ಕಟ್ಟ ಕಡೆ ರಿಲೀಸ್ ಮಾಡುವಂಥದ್ದು ಸೊ ಅದರ ಪ್ರಕಾರ ಯಾವ ದಿನಾಂಕಕ್ಕೆ ಏನೇನು ಮಾಡ್ತೀವಿ ಅಂತ ಅವರು ವೇಳಾಪಟ್ಟಿನ ಪ್ರಕಟ ಮಾಡಿದ್ದಾರೆ ಏನು ಎತ್ತ ಕಂಪ್ಲೀಟ್ ಮಾಹಿತಿಗಳು ಸಿಗುತ್ತೆ ಹೆಚ್ಚಿಗೆ ಎಜುಕೇಶನ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಒಂದನೇ ತರಗತಿಯಿಂದ ಅಪ್ ಟು ಬಿ ಎಡ್ ತನಕ ಮಾಹಿತಿಗಳು ಎಸ್ ಎಲ್ ಸಿ ಯು ಸಿ ಡಿಗ್ರಿ ಎಲ್ಲ ಒಂದು ಮಾಹಿತಿಗಳು ಕನ್ನಡ ಯೂಟ್ಯೂಬ್ ಚಾನಲ್ ಸಿಗ್ತಾರೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರುಗಳಿಗೆ ವಿಡಿಯೋನ ಶೇರ್ ಮಾಡಿ ಅಷ್ಟು ಅವರಿಗೆ ಕೂಡ ಮಾಹಿತಿನ ತಲುಪಿಸಿ ಬಿ ಎಡ್ ಅಪ್ಲಿಕೇಶನ್ ಆಗ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಟ್ಟರೆ ಸೊ ನಮಗೆ ಹೆಚ್ಚಿಗೆ ಒಂದು ಬಿ ಎಡ್ ಟಾಪಿಕ್ ಮೇಲೆ ವಿಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಸೊ ವಿಡಿಯೋ ಶುರು ಮಾಡೋಣ ಬನ್ನಿ ಇವರು ಡಿಸ್ಕ್ರಿಪ್ಷನ್ ಅಷ್ಟು ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಮಾಹಿತಿ ಇರುತ್ತೆ ಅವುಗಳ ಮುಖಾಂತರ ಮಾಹಿತಿ ನೀವು ಪಡ್ಕೋಬೋದು ಅಫಿಷಿಯಲ್ ನೋಟಿಫಿಕೇಷನ್ ಎಲ್ಲ ಟೈಮ್ ಟೇಬಲ್ ಅಲ್ಲ ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಆಗ್ತಾ ಇರುತ್ತೆ ಮತ್ತು ನಿಮ್ಮೆರ ಪ್ರಶ್ನೆ ಡೌಟ್ ಇಟ್ಟಿದ್ರು ಡೈರೆಕ್ಟಾಗಿ ನಮ್ಮ ಜೊತೆ ನಲ್ಲಿ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳು ಉತ್ತರ ತಿಳ್ಕೋಬೋದು ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ದಾಖಲಾತಿ ಪ್ರಕ್ರಿಯೆ ಒಂದು ಪರಿಷ್ಕೃತ ವೇಳಾಪಟ್ಟಿ ಅಂತ ನಿಮಗೆ ಲಾಕಿ ರೀತಿ ನೀವು ವಿದ್ಯಾರ್ಥಿಗಳು ಸೊ ಇದನ್ನು ಪ್ರಕಟ ಮಾಡಿದರೆ ಸೊ ಬಿ ಎಡ್ಗೆ ದಾಖಲಾತಿ ಅಧಿಸೂಚನೆಯನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸುವುದು ಮತ್ತು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಸೂಚಿಸಲಾಗಿದೆ ಸೊ ಅಂತ ಮಾಹಿತಿಯನ್ನು ಕೊಡಿದರೆ ಅವಕಾಶ ಕೊಟ್ಟಿರೋದು ಕುರಿತು ಅಕ್ಟೋಬರ್ ಮೂವತ್ತೊಂದು ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ನವೆಂಬರ್ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ತನಕ ಡೇಟ್ ಇತ್ತು ಬಟ್ ಇವರಿಗೆ ಎಕ್ಸ್ಟೆಂಡ್ ಮಾಡೋದ್ರಿಂದ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಮೂರರಿಂದ ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಅವರಿಗೆ ಅವಕಾಶ ಕೊಟ್ಟಿದೀವಿ ಅಂತ ಹೇಳಿದರೆ ಸೊ ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ನಂತರದಲ್ಲಿ ಆನ್ಲೈನ್ ಅರ್ಜಿಗಳ ದತ್ತಾಂಶ ಸಂಗ್ರಹಣೆ ಮತ್ತು ಅಭ್ಯರ್ಥಿಗಳ ಅರ್ಹತಾ ಪಟ್ಟಿ ಪ್ರಕಟಣೆ ಮೆರಿಟ್ ಲಿಸ್ಟ್ ಅಂತ ಏನು ಕರಿತೀರಲ್ಲ ನೀವು ಎಲಿಜಿಬಿಲಿಟಿ ಲಿಸ್ಟ್ ಬಿಟ್ಟು ಅದನ್ನ ಪ್ರಕಟ ಮಾಡೋದಕ್ಕೆ ಫೈನಲಿ ದಿನಾಂಕನ ಪ್ರಕಟ ಮಾಡಿದ್ದು ಡಿಸೆಂಬರ್ ತಿಂಗಳ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ ನಾವು ಕೂಡ ಹೇಳಿದ್ವಿ ಡಿಸೆಂಬರ್ ಹದಿನಾಲ್ಕು ನಿಮಗೆ ಎಲಿಜಿಬಿಲಿಟಿ ಲಿಸ್ಟ್ ಪ್ರಕಟ ಮಾಡಬಹುದು ಅಂತ ಸೊ ಅದೇ ರೀತಿಯಾಗಿ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ಒಂದು ಎಲಿಜಿಬಿಲಿಟಿ ಲಿಸ್ಟ್ ಅರ್ಹತಾ ಪಟ್ಟಿಯನ್ನು ಪ್ರಕಟಿಸುವುದಕ್ಕೆ ಅವರು ಮಾಹಿತಿಯನ್ನು ಕೊಟ್ಟಿರುವಂತ ದತ್ತಾಂಶ ಸಂಗ್ರಹಣೆ ಆಗುತ್ತೆ ಅಲ್ಲಿ ತನ ವಿದ್ಯಾರ್ಥಿಗಳು ಚೇಂಜಸ್ ಮಾಡಂಗಿದ್ರೆ ಡಿಸೆಂಬರ್ ಹದಿಮೂರನೇ ತಾರೀಕು ತನಕ ಮಾಡ್ಕೋಬಹುದಾಗಿರುತ್ತೆ ಸೊ ನಂತರದಲ್ಲಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಎಲ್ಲ ಮೂಲ ದಾಖಲಾತಿಗಳ ಪರಿಶೀಲನೆ ಹಾಗೂ ಇಂದೀಕರಿಸುವುದು ರಾಜ್ಯದ ಜಿಲ್ಲಾ ವ್ಯವಸ್ಥಾಪಕ ಟಿ ಅಥವಾ ಡೈಟ್ ಅಂತ ಕೊಟ್ಟು ಕೇಂದ್ರಗಳ ಮೂಲಕ ಅಂತ ಕೊಟ್ಟಿದ್ದಾರೆ ಅಂದ್ರೆ ನೂಡಲ್ ಸೆಂಟರ್ ಅಂತ ಆಯ್ಕೆ ಮಾಡ್ಕೊಂಡಿರ್ತಿಲ್ಲ ಪರ್ಸನಲ್ ಡೀಟೇಲ್ಸ್ ಅಲ್ಲಿ ಅದು ಯಾವ್ದು ಸೆಲೆಕ್ಟ್ ಮಾಡಿರ್ಲಿಲ್ಲ ಡಿಸ್ಟ್ರಿಕ್ ಅಲ್ಲಿ ಸೊ ಆ ಒಂದು ಜಿಲ್ಲೆಗಳಲ್ಲಿ ಒಂದಿರುತ್ತವೆ ಸೊ ಆ ಒಂದು ಬೆಂಗಳೂರಲ್ಲಿ ಎರಡು ಇದಾವೆ ಅರ್ಬನ್ ರೂರಲ್ ಅಂತ ಸೊ ಅಲ್ಲಿ ನೀವು ಡಾಕ್ಯುಮೆಂಟರಿ ವೆರಿಫಿಕೇಶನ್ ಮಾಡಿಸ್ಕೊಳ್ಳೋದಿರುತ್ತೆ ಸೊ ಡಾಕ್ಯುಮೆಂಟ್ರಿ ವೆರಿಫಿಕೇಶನ್ ಯಾವ ಡೇಟ್ಗೆ ಅಂದರೆ ಡಿಸೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ ನಿಮಗೆ ದಾಖಲಾತಿಗಳ ಪರಿಶೀಲನೆ ಒರಿಜಿನಲ್ ಡಾಕ್ಯುಮೆಂಟ್ಸನ್ನೇ ತಗೊಂಡೋಗುತ್ತೆ ಏನೇನು ಡಾಕ್ಯುಮೆಂಟ್ಸ್ ತಗೊಳ್ಬೇಕು ಅಂತ ಕನ್ನಡ ವೈದ್ಯದ ಯೂಟ್ಯೂಬ್ ಚಾನಲ್ ವೀಡಿಯೋ ಕೂಡ ಮಾಡಿದ್ವಿ ಅದನ್ನು ಕೂಡ ವೀಕ್ಷಣೆ ಮಾಡ್ಬೋದಾಗಿರುತ್ತೆ ಸೊ ಅಂದರೆ ವಿದ್ಯಾರ್ಥಿಗಳಿಗೆ ನೂಡಲ್ಸ್ ಸೆಂಟರ್ ಅಥವಾ ಸಿಟಿ ಡೇಟ್ ಅಂತ ಏನು ಕರಿತಾರಲ್ಲ ಸೊ ಅಲ್ಲಿ ನಿಮ್ಮ ಒಂದು ದಾಖಲಾತಿಗಳ ಪರಿಶೀಲನೆ ಮಾಡಿಸೋದತ್ತೆ ನೀವೇನೇ ಚೇಂಜಸ್ ಮಾಡಬೇಕಾಗಿದೆ ಸೈಬರಲ್ಲಿ ಮಿಸ್ಟೇಕ್ ಮಾಡಿದ್ರು ಹಾಗೆ ಈಗ ನಾನು ಮಿಸ್ ಆಗಿ ರಿಸಲ್ಟ್ ಬಂದಿರಲ್ಲ ಇನ್ನೊಂದು ಮತ್ತೊಂದು ಏನೇ ಒಂದು ಪ್ರಾಬ್ಲಮ್ ಇದ್ರು ಕೂಡ ನಿಮ್ಮದು ಅಲ್ಲಿ ಅವ್ರಿಗೆ ಹೇಳಿದಾಗ ಅವ್ರು ಎಡಿಟ್ ಕೂಡ ಮಾಡ್ಕೋತಾರೆ ಸೊ ಎಡಿಟ್ ಮೇಜರ್ ಎಡಿಟ್ ಏನಾರ ಆದ್ರೆ ನಿಮಗೆ ಸೆಕೆಂಡ್ ರೌಂಡ್ ಕರ್ಸ್ಬಹುದು ಅಥವಾ ಡಿಪೆಂಡಿಂಗ್ ಆ ಒಂದು ಏನು ಎಡಿಟ್ ಮಾಡಿಸ್ತೀರ ಅದ್ರ ಮೇಲೆ ಹೋಗಿರುತ್ತೆ ಅಭ್ಯರ್ಥಿ ನಾಲ್ಕನೇ ಅಭ್ಯರ್ಥಿಗಳಿಗೆ ಕಾಲೇಜು ಆಪ್ಷನ್ ಎಂಟ್ರಿ ಬದಲಾವಣೆಗೆ ಅವಕಾಶ ಇವಾಗ ನಿಮಗೆ ಒಂದು ಕಾಲೇಜ್ ಸಿಕ್ಕಿರುತ್ತೆ ಅನ್ಕೊಂಡು ಎಲಿಜಿಬಿಲಿಟಿ ಲಿಸ್ಟ್ ಪ್ರಕಟ ಆದಾಗ ನಿಮಗೆ ಆ ಕಾಲೇಜ್ ಬೇಕಿಲ್ಲ ಸೊ ನನಗೆ ಬೇರೆ ಕಾಲೇಜ್ ಬೇಕಿತ್ತು ಬೇರೆ ಕಾಲೇಜ್ ಅಪ್ಲಿಕೇಶನ್ ಕಾಲೇಜು ಅಂತ ಪರ್ಸೆಂಟೇಜ್ ಆಗಿದೆ ಹೀಗಿದೆ ಅಂತ ನಿಮಗೆ ಡೌಟ್ ಇದ್ರೆ ನಿಮ್ಮ ಅಭ್ಯರ್ಥಿಗಳು ಆಪ್ಷನ್ ಎಂಟ್ರಿನ ಮಾಡ್ಕೊಬೋದಾಗಿರುತ್ತೆ ಕಾಲೇಜಿನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸೊ ದಿನಾಂಕ ಯಾವುದೇ ಡೇಟ್ ಇದೆ ಅಂದರೆ ಡಿಸೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಡಿಸೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ದಿನಗಳ ಕಾಲ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಕಾಲೇಜಿನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ ಸೊ ಅವರು ಬಿಟ್ಟಿರೋ ಪ್ರಕಾರ ನೀವು ಚೇಂಜಸ್ ಮಾಡ್ಕೋಬೋದಾಗಿರುತ್ತೆ ನಂತರದಲ್ಲಿ ಐದು ಸೀಟು ಹಂಚಿಕೆಯ ಮೊದಲ ಪಟ್ಟಿ ಪ್ರಕಟಣೆ ಅಂದರೆ ವಿದ್ಯಾರ್ಥಿಗಳಿಗೆ ಇದೆಲ್ಲ ಮುಗಿದ ಮೇಲೆ ಯಾವ ವಿದ್ಯಾರ್ಥಿಗೆ ಯಾವ ಕಾಲೇಜಲ್ಲಿ ಸೀಟ್ ಕೊಟ್ಟಿದ್ದೀವಿ ಏನು ಅಂತ ಅಂದ್ಬಿಟ್ಟು ಒಂದು ಪಟ್ಟಿನ ಪ್ರಕಟ ಮಾಡ್ತಾರೆ ಸೊ ಅದು ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ಮೂರಂದು ಪ್ರಕಟಿಸಲಾಗ್ತದೆ ಅಂತ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಮೊದಲ ಪಟ್ಟಿಯಲ್ಲಿ ಸೀಟು ಪಡೆದ ಅಭ್ಯರ್ಥಿಗಳಿಗೆ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರಗಳಲ್ಲಿ ಪ್ರವೇಶ ಪತ್ರ ಅಡ್ಮಿಷನ್ಸ್ ಅಂದರೆ ಏನಿರುತ್ತಲ್ಲ ವಿದ್ಯಾರ್ಥಿಗಳಿಗೆ ಸೊ ಅದನ್ನು ಪಡ್ಕೊಂಡು ಸೊ ಪಡ್ಕೊಳ್ಳೋವಂಥ ದಿನಾಂಕ ಏನಿರುತ್ತಲ್ಲ ವಿತರಣೆ ಮಾಡುವಂಥದ್ದು ಸೊ ಅದನ್ನು ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಮಾಡ್ತಾರೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ಮೆರಿಟ್ ಲಿಸ್ಟಲ್ಲಿ ಮೆರಿಟ್ ಲಿಸ್ಟಲ್ಲ ಸೋರಿ ಫಸ್ಟು ಒಂದು ಸೆಲೆಕ್ಷನ್ ಲಿಸ್ಟಲ್ಲಿ ನಿಮ್ಮ ಹೆಸರು ಏನು ಬರುತ್ತಲ್ಲ ಅಂದರೆ ಸೀಟ್ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಫೀಸ್ ಅಂತ ಏನಿರುತ್ತೆ ವಿದ್ಯಾರ್ಥಿಗಳಿಗೆ ಅಂದರೆ ಜಿಲ್ಲಾ ನೂಡಲ್ ಸೆಂಟರ್ ಏನು ಕೊಟ್ಟಿದ್ದಲ್ಲ ವ್ಯವಸ್ಥಾಪಕ ಕೇಂದ್ರ ಅಂತ ಅಡ್ಮಿಷನ್ ಸ್ಲಿಪ್ಪನ್ನು ಕೊಡ್ತಾರೆ ನಿಮಗೆ ಅದು ಡಿಸೆಂಬರ್ ಮೂವತ್ತನೇ ತಾರೀಕು ಎರಡು ಸಾವಿರದ ಹತ್ತೂರಿಂದ ಜನವರಿ ಮೂರರ ತನಕ ಕೊಡ್ತಾರೆ ಅಂತ ಮಾಹಿತಿಯನ್ನು ಕೊಟ್ಟಿದರೆ ವಿದ್ಯಾರ್ಥಿಗಳು ಅದನ್ನು ತೊಗೊಂಡೋಗಿ ಚಲನ ಪೇ ಮಾಡಿ ಇದೆಲ್ಲ ಹಾಗೆ ಪ್ರೊಸೆಸ್ ಇರ್ತವೆ ಹೇಳ್ತೀವಿ ಮುಂದೆ ನಂತರದಲ್ಲಿ ಏಳನೇದು ಮೊದಲ ಪಟ್ಟಿಯಲ್ಲಿ ಪ್ರವೇಶ ಪತ್ರ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡಂಥ ಅಭ್ಯರ್ಥಿಗಳು ಕಾಲೇಜಿನಲ್ಲಿ ದಾಖಲಾತಿ ಪಡೆಯಲು ಕೊನೆ ದಿನಾಂಕ ಅಂದರೆ ಫಸ್ಟ್ ರೌಂಡಲ್ಲಿ ಸೆಲೆಕ್ಷನ್ ಆಗಿರುವಂಥ ವಿದ್ಯಾರ್ಥಿಗಳು ಕಾಲೇಜಲ್ಲಿ ಇದೆಲ್ಲ ಮುಗಿಸ್ಕೊಂಡು ಸೆಲೆಕ್ಷನ್ ಆದರೂ ಅಡ್ಮಿಷನ್ ಆಗೋದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಜನವರಿ ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಜನವರಿ ಒಳಗಡೆ ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆಗಿ ಎಲ್ಲ ಒಂದು ಪ್ರೊಸೆಸ್ ಮುಗಿಸುವಂಥ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಬೇಕು ಅಂತ ಕೊಟ್ಟಿದ್ದಾರೆ ನಂತರದಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆ ನಂತರ ಉಳಿದಿರುವಂಥ ಸೀಟುಗಳ ಮ್ಯಾಟ್ರಿಕ್ಸ್ ಅಂದರೆ ಯಾವ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಉಳಿದಿದೆ ಏನು ಎತ್ತಂತ ಅಂದ್ಬಿಟ್ಟು ಒಂದು ಲಿಸ್ಟನ್ನು ಪ್ರಕಟ ಮಾಡ್ತಾರೆ ಕಾಲೇಜ್ ಸಿಗ್ತಾ ಇರುವಂಥ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ಗೆ ಇಲ್ಲಿ ಕೂಡ ಅಪ್ಲಿಕೇಶನ್ ಹಾಕ್ಬೋದೈತೆ ಇದು ನೋಡ್ಕೊಂಡು ಅದು ಜನವರಿ ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ರಿಲೀಸ್ ಮಾಡ್ತೀವಿ ಅಂತ ಹೇಳಿದರೆ ನಂತರದಲ್ಲಿ ಎರಡನೇ ಸುತ್ತಿನ ಅಭ್ಯರ್ಥಿಗಳಿಗೆ ಆಪ್ಷನ್ ಅಂದರೆ ಎರಡನೇ ಸುತ್ತಲ್ಲಿ ಕಾಲೇಜ್ ಚೇಂಜಸ್ ಮಾಡ್ಕೋತೀವಿ ನಿಮಗೆ ಅದು ಸಿಕ್ಕಿರುತ್ತೆ ಅದಕ್ಕೆ ಡಿಸ್ ಜನವರಿ ಏಳರಿಂದ ಜನವರಿ ಎಂಟನೇ ತಾರೀಕು ಅವಕಾಶ ಕೊಟ್ಟಿದ್ದಾರೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಪ್ರಟ್ಟಿ ಪ್ರಕಟಣೆ ಹೇಳಿದ ಪ್ರಕರಣ ಯಾರ್ಯಾರು ಯಾವುದು ಎರಡನೇ ಸುತ್ತಲ್ಲಿ ಕೊಟ್ಟಿದ್ದೀವಿ ಅಂತ ಜನವರಿ ಹನ್ನೊಂದಕ್ಕೆ ಬಿಡ್ತಾರೆ ನಂತರದಲ್ಲಿ ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಅಂದರೆ ಸೀಟು ಹಂಚಿಕೆ ಸೀಟು ಪಡೆದ ಅಭ್ಯರ್ಥಿಗಳಿಗೆ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರದಲ್ಲಿ ಅಡ್ಮಿಷನ್ ಸ್ಲಿಪ್ಪು ಆ ಒಂದು ಡೇಟ್ ಕೊಟ್ಟಿದ್ದಾರೆ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರವೇಶ ಪತ್ರ ಸ್ಲಿಪ್ ಪಡೆದಂಥವರು ದಾಖಲಾತಿ ಪಡೆಯಲು ಕಾಲೇಜಿಗೆ ಅಡ್ಮಿಷನ್ ಆಗೋದಕ್ಕೆ ಸೊ ಅಂದರೆ ಸೆಕೆಂಡ್ ರೌಂಡ್ ಅವರು ಅಡ್ಮಿಷನ್ ಆಗೋದಕ್ಕೆ ಜನವರಿ ಇಪ್ಪತ್ತು ಲಾಸ್ಟ್ ಆಗಿರುತ್ತೆ ಸೊ ಈ ತರ ಎರಡನೇ ಸುತ್ತಿನಲ್ಲಿ ಉಳಿದಿರುವಂತದನ್ನ ಮೂರನೇ ಸೀಟ್ ಅಲ್ಲಿ ಅಂದರೆ ಸೀಟ್ ಮೆಟ್ರಿಕ್ ಎಲ್ಲ ಬಿಡುತ್ತೆ ಈ ತರ ಪ್ರೊಸೆಸ್ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಎರಡನೇ ಸುತ್ತ ಆಯ್ತು ಆಯ್ತಾ ಬರ್ತಿದಂಗೆ ಅದ್ರ ಬಗ್ಗೆ ಮಾಹಿತಿನ ಕೊಡ್ತೀವಿ ಸೊ ಅದಕ್ಕೆ ಈಗ ಎಲ್ಲ ಬೇಡ ವಿದ್ಯಾರ್ಥಿಗಳಿಗೆ ಆಗಿದೆ ಅಂದ್ಕೊಂಡು ಹೆಚ್ಚಿಗೆ ಸುದ್ದಿ ಮಾಹಿತಿ ತಿಳ್ಕೊಳ್ಳೋದಕ್ಕೆ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಬಲ್ಯಾಕ್ ಕ್ಲಿಕ್ ಮಾಡಿ ಇವರು ಡಿಸ್ಕ್ರಿಪ್ಷನ್ ಇನ್ಸ್ಟಾ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅವಳ ಮುಖಾಂತರ ಮಾಹಿತಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕೊಡ್ಕೋಬಹುದು ಅಂತ ಹೇಳ್ತಾ ವಿತೀವಿ